ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನನಗೆ ಸಿಂಪಲಾಗಿ ಈಸಿಯಾಗಿ ಡಿಫ್ರೆಂಟ್ ಸ್ಟೈಲಲ್ಲಿ ಬಿರಿಯಾನಿಯನ್ನು, ಚಿಕನ್ ಬಿರಿಯಾನಿಯನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ರೀತಿಯಲ್ಲಿ ನಾನು ಇವತ್ತು ತೋರಿಸ್ತೀನಿ ನಿಮಗೆ. ಹಾಗೂ ಇನ್ನೂ ಕೂಡ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಡೈಲಿ ನಾನು ವೀಡಿಯೋಸ್ ಹಾಕ್ತೀನಿ ಹಾಗೂ ತುಂಬ ಈಸಿ ಆಗುವಂಥದ್ದೇ ನಿಮಗೆ ತೋರಿಸ್ತಾ ಇರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನಿಮ್ಮ ಲೈಕ್ ನನಗೆ ತುಂಬ ಮುಖ್ಯ, ಹಾಗಾಗಿ ಲೈಕ್ ಮಾಡಿ. ಓಕೆ, ಇವಾಗ ಬಿರಿಯಾನಿ ನಾವು ಮಾಡೋಣ, ಬನ್ನಿ. ಫಸ್ಟಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಬಿರಿಯಾನಿ ಪಾಟ್ ಅಂತ ಹೇಳ್ಬೋದು, ಅಥವಾ ನೀವು ಯಾವ ಪಾತ್ರೆ ಉಂಟು ಅದು ತೊಗೊಳ್ಬೋದು. ಅದರಲ್ಲಿ ನಾನು ಸ್ವಲ್ಪ ತುಪ್ಪ ಹಾಗೂ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಹಾಗೂ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇಲ್ಲಿ ನಮಗೆ ಮಸಾಲ ಫ್ರೈ ಮಾಡಲಿಕ್ಕೆ, ಹಾಗಾಗಿ ನಾನು ಕಂಪ್ಲೀಟಾಗಿ ತುಪ್ಪ ಹಾಕ್ತಾ ಇಲ್ಲ. ನೀವು ಬೇಕಿದ್ದರೆ ಫುಲ್ ತುಪ್ಪ ಕೂಡ ಹಾಕ್ಬೋದು ಅಥವಾ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಬೋದು. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ನೀರುಳ್ಳಿ ನಾನಿಲ್ಲಿ 4 ದೊಡ್ಡ ನೀರುಳ್ಳಿಯನ್ನು ತೊಗೊಂಡಿದ್ದೀನಿ. ರಫ್ಲಿ ಕಟ್ ಮಾಡಿದ್ದೀನಿ ನಾನು. ಇದೇನು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕಂತ ಏನಿಲ್ಲ, ಇದು ಚೆನ್ನಾಗಿ ಕೆಂಪಾಗಬೇಕು ನೀರುಳ್ಳಿ ಇದರಲ್ಲಿ. ಓಕೆ, ನೀರುಳ್ಳಿ ಸ್ವಲ್ಪ ಕೆಂಪಾದಮೇಲೆ ನಾನು ಇದಕ್ಕೆ ಮೆಣಸು ಹಾಕ್ತಾ ಇದ್ದೀನಿ. ಒಣಮೆಣಸು, ಒಣಮೆಣಸು ನಾನು 10 ಒಣಮೆಣಸನ್ನು ತೊಗೊಂಡಿದ್ದೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಿದೆ ಅದರ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ಬೋದು. ಒಣಮೆಣಸು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ 1/2 ಸ್ಪೂನಷ್ಟು ಮೆಂತೆ ಹಾಗೂ 1/2 ಸ್ಪೂನಷ್ಟು ಜೀರಿಗೆ ಹಾಗೂ ಸ್ವಲ್ಪ ಕ್ಯಾಶುವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದರಿಂದ ಸ್ವಲ್ಪ ಕ್ರೀಮಿ ಕ್ರೀಮಿಯಾಗಿ ಬರುತ್ತೆ. ಕ್ಯಾಶು ಸ್ವಲ್ಪ ಜಾಸ್ತಿ ಹಾಕಿದರೆ ಪರವಾಗಿಲ್ಲ. ನೀವು ಗೋಡಂಬಿಯನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದನ್ನು, ಆಮೇಲೆ ಇದಕ್ಕೆ ಸ್ವಲ್ಪ ಇಡೀ ಗರಂ ಮಸಾಲವನ್ನು ಹಾಕೋಣ. ನಾನಿಲ್ಲಿ ಸ್ವಲ್ಪ ಏಲಕ್ಕಿ, ಹೂವು, ಚಕ್ಕೆ, ಲವಂಗ ಇದನ್ನೆಲ್ಲ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ, ನೋಡಿದ್ರಲ್ಲ. ಓಕೆ, ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋಣ. ಆಮೇಲೆ ಇದಕ್ಕೆ ನಾನೀಗ ಸ್ವಲ್ಪ, ನಾನು ಒಂದು 1/2 ಕಟ್ಟಷ್ಟು ಅಂತ ಹೇಳ್ಬೋದು, ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಒಟ್ಟಿಗೆ ಮಸಾಲೆಗೆ ಹಾಕಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಒಳ್ಳೆಯವಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಇದು ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ನಾನಿಲ್ಲಿ 5 ಟೊಮೆಟೊ ಯೂಸ್ ಮಾಡಿದ್ದೀನಿ. ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಾದರೆ 5 ಟೊಮೆಟೊವನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ಕಮ್ಮಿ ಕೂಡ ಹಾಕ್ಬೋದು. ಹಾಗೂ ಇದು ಉಳ್ಳಿ ಟೊಮೆಟೊ ಅಲ್ಲ, ಇನ್ನೊಂದು ಆ್ಯಪಲ್ ಟೊಮೆಟೊ ಅಂತ ಹೇಳ್ತೀನಿ ನೋಡಿ ಅದು. ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಯೂಸ್ ಮಾಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನಿಲ್ಲಿ 1 ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಸ್ಮೂತ್ ಆಗೋವರೆಗೆ ಇಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ನಾನು ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗಲಿ ಅಂತ ಹೇಳಿ 1/2 ಸ್ಪೂನಷ್ಟು ಸಕ್ಕರೆಯನ್ನು ನಾನು ಹಾಕಿದ್ದೀನಿ. ಓಕೆ, ಇದು ಚೆನ್ನಾಗಿ ಸ್ಮೂತ್ ಆಗಲಿ. ನಾವೀಗ ಇದನ್ನು ಮುಚ್ಚಿ ಇಡೋಣ, ಟೊಮೆಟೊ ಎಲ್ಲ ಒಳ್ಳೆ ರೀತಿಯಲ್ಲಿ ಸ್ಮೂತ್ ಆಗಲಿ. ಓಕೆ ನೋಡಿ, ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮೂತ್ ಆಗಿದೆ, ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ, ನೋಡ್ಬೋದು ನೀವು. ಇಷ್ಟು ಆದರೆ ಸಾಕು, ಒಳ್ಳೆ ರೀತಿಯಲ್ಲಿ ಈ ರೀತಿ ಸ್ಮೂತ್ ಆಗಬೇಕು. ಇವಾಗ ಇದನ್ನು ನಾನು ಸೈಡಿಗೆ ತೆಗಿತೀನಿ, ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು ನಾವು. ಓಕೆ, ನಾನು ಅದೇ ಪಾತ್ರೆಯಲ್ಲಿ ಇವಾಗ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಗೀ ರೈಸ್ಗೆ ನಾನು ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ. ಹಾಗಾಗಿ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ತೀನಿ ಫಸ್ಟಿಗೆ. ತುಪ್ಪವೂ ಹಾಕಿದರೆ ಒಳ್ಳೆಯದಾಗುತ್ತೆ ಗೀ ರೈಸ್, ಆದ್ದರಿಂದ ತುಪ್ಪವನ್ನು ಹಾಕಿ ಫಸ್ಟಿಗೆ ನಾನು ರೈಸ್ ಮಾಡ್ತೀನಿ, ಆಮೇಲೆ ಬಿರಿಯಾನಿಯನ್ನು ಮಸಾಲವನ್ನು ಮಾಡಿ ಅದಕ್ಕೆ ಆ್ಯಡ್ ಮಾಡ್ತೀನಿ. ಹಾಗಾಗಿ ಇದು ಈಸಿ ಮೆಥಡ್ ನಾನು ನಿಮಗೆ ತೋರಿಸ್ತಾ ಇರೋದು. ಫಸ್ಟಿಗೆ ರೈಸನ್ನು ಮಾಡೋಣ ನಾವು. ಹಾಗಾಗಿ ನಾನಿಲ್ಲಿ ಕೆಲವರು ರೈಸ್ ಖಾಲಿ ನೀರಿಟ್ಟು ಬಾಯ್ಲ್ ಮಾಡ್ತಾರೆ, ಇದು ತುಂಬ ಈಸಿ ಮೆಥಡ್, ನಾನು ನಿಮಗೆ ತೋರಿಸ್ತೀನಿ ಇವತ್ತು. ಓಕೆ, ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಉದ್ದನೆ ಕಟ್ ಮಾಡಿದ 1 ನೀರುಳ್ಳಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಉದ್ದನೆ ಕಟ್ ಮಾಡಿದ್ದೀನಿ. ಇದು ಒಳ್ಳೆ ರೀತಿಯಲ್ಲಿ ಕೆಂಪಾಗಬೇಕು ನೀರುಳ್ಳಿ. ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಓಕೆ ನೋಡಿ, ಚೆನ್ನಾಗಿ ಕೆಂಪಾಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ, ಲವಂಗ ಎಲ್ಲ ಜಜ್ಜಿ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ನಾನು ಜಜ್ಜಿದ್ದೀನಿ ಅಷ್ಟೇ, ಜಜ್ಜಿ ಇದಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ನಾನು 1/2 ಸ್ಪೂನಷ್ಟು ಬಡಿ ಶೇಪ್ ಕೂಡ ಇದಕ್ಕೆ ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು, ಗ್ಯಾಸ್ ಸ್ವಲ್ಪ ಸ್ಲೋವಲ್ಲಿ ಇಡಿ. ಆಮೇಲೆ ಇವಾಗ ಇದಕ್ಕೆ ನೀರು ಹಾಕೋಣ. ನೀರು ನಾನು ರೈಸಿನ ಪ್ರಮಾಣದಿಂದ 1 ಕಪ್ ರೈಸ್ಗೆ 2 ಕಪ್ ನೀರು ಲೆಕ್ಕದಲ್ಲಿ ಇಲ್ಲಿ ಹಾಕ್ತಾ ಇದ್ದೀನಿ. ನಾನು 4 ಕಪ್ ರೈಸ್ ತೊಗೊಂಡಿದ್ದೆ, ಆ ಪ್ರಮಾಣದಲ್ಲಿ ನಾನಿಲ್ಲಿ 8 ಕಪ್ ನೀರನ್ನು ಹಾಕ್ತಾ ಇದ್ದೀನಿ. ರೈಸನ್ನು ನಾನು 1/2 ಗಂಟೆ ಮೊದಲೇ ನೆನೆಸಿಟ್ಟಿದ್ದೆ, ಇವಾಗ ಚೆನ್ನಾಗಿ ನೆನೆದಿದೆ. ಇದು ಎಲ್ಲ ನೀರು ಇದ್ರದ್ದು ನಾನು ತೆಗೆದಿದ್ದೀನಿ. ನಾನು ಬಿರಿಯಾನಿ ರೈಸ್ ಇಲ್ಲಿ ಯೂಸ್ ಮಾಡಿದ್ದೀನಿ, ಬಾಸ್ಮತಿ ರೈಸನ್ನು. ಇದನ್ನೀಗ ನೀರು ಕುದಿ ಬಂದಮೇಲೆ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ.
ಓಕೆ, ನೀರು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾನು ರೈಸನ್ನು ಹಾಕಿ ಇದಕ್ಕೆ ಬೇಕಾಗುವಷ್ಟು ಎಷ್ಟು ಉಪ್ಪು ಬೇಕು ನೋಡಿ, ರುಚಿಗೆ ಪ್ರಮಾಣದಲ್ಲಿ ಉಪ್ಪನ್ನೆಲ್ಲ ಹಾಕಿ ಇಡ್ತೀನಿ ಇದನ್ನು. ಉಪ್ಪು ಹಾಕಿ ಇವಾಗ ಮುಚ್ಚಿಡ್ತೀನಿ ನಾನು. ಓಕೆ, ಇಲ್ಲಿ ಮಸಾಲ ಕೂಡ ತಣ್ಣಗಾಗಿದೆ. ನಾನು ಇದಕ್ಕೆ ಈಗ ಗ್ರೈಂಡ್ ಮಾಡ್ತೀನಿ ಇದನ್ನು. ನೈಸಾಗಿ ಗ್ರೈಂಡ್ ಮಾಡಬೇಕಿದು, ತಣ್ಣಗಾದ್ಮೇಲೇ ಗ್ರೈಂಡ್ ಮಾಡಿ. ಇನ್ನೊಂದು ಪಾತ್ರೆಯಲ್ಲಿ ನಾನು ಚಿಕನ್ಗೆ ರೆಡಿ ಮಾಡ್ತಾಯಿದ್ದೀನಿ, ಅದಕ್ಕೆ ಕೂಡ ನಾನೀಗ ತುಪ್ಪವನ್ನು ಹಾಕಿದೆ 2 ಸ್ಪೂನಷ್ಟು. ಇವಾಗ ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ನೀರುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 1/2 ನೀರುಳ್ಳಿ ಮಾತ್ರ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಈ ನೀರುಳ್ಳಿ ಸ್ವಲ್ಪ ಕೆಂಪಾದ ಮೇಲೆ ನಾವು ಆಮೇಲೆ ಇದಕ್ಕೆ ಚಿಕನನ್ನು ಹಾಕೋಣ. ಓಕೆ, ಇವಾಗ ನಾನು ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಹಾಕಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದನ್ನು ಬಾಯ್ಲ್ ಮಾಡಲಿಕ್ಕೆ ಇಡೋಣ ನಾವು. ನಾನು ಇದಕ್ಕೆ ನೀರೆಲ್ಲ ಏನು ಆ್ಯಡ್ ಮಾಡೋದಿಲ್ಲ, ಸ್ವಲ್ಪ ಹೊತ್ತಿದ್ದು ಅದೇ ರೀತಿ ಬಾಯ್ಲ್ ಆಗಲಿ ಅಂತ ಹೇಳಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ. ಓಕೆ, ಮಿಕ್ಸ್ ಆದಮೇಲೆ ಇದನ್ನು ನಾನು ಬಾಯ್ಲ್ ಮಾಡಲಿಕ್ಕೆ ಇಡ್ತೀನಿ. ನೀರೇನು ಹಾಕೋದಿಲ್ಲ ನಾನು, ಹೀಗೇ ಬಾಯ್ಲ್ ಮಾಡಲಿಕ್ಕೆ ಇಡ್ತೀನಿ. ಸ್ವಲ್ಪ ಚಿಕನ್ ಅದರಲ್ಲಿದ್ದ ನೀರೆಲ್ಲ ಬಿಡುತ್ತೆ, ಹಾಗಾಗಿ ನಾನು ಅದೇ ರೀತಿ ಇದನ್ನು ಮಿಕ್ಸ್ ಮಾಡಿ ಬಾಯ್ಲ್ ಮಾಡಲಿಕ್ಕೆ ಇಡ್ತೀನಿ. ಓಕೆ, ಇವಾಗ ಇನ್ನೊಂದು ಸೈಡ್ ನಮ್ಮದು ರೈಸ್ ಏನಾಗಿದೆ ನೋಡೋಣ. ಓಕೆ ನೋಡಿ, ರೈಸ್ ಚೆನ್ನಾಗಿ ಕುದಿ ಬರ್ತಾ ಉಂಟು. ಇವಾಗ ಅಕ್ಕಿ ಹಾಕಿದ ಮೇಲೆ ಕುದಿ ಬಂದ ಮೇಲೆ ನಾವೀಗ ಗ್ಯಾಸನ್ನು ಸ್ಲೋ ಮಾಡಿ ಇಡಬೇಕು, ತಾನಾಗಿ ಅದು ಅಲ್ಲೇ ಬೇಯುತ್ತೆ. ಗ್ಯಾಸ್ ಸ್ಲೋ ಮಾಡಿ ಇಡಬೇಕು, ಇವಾಗ ಫಾಸ್ಟ್ ಬೇಡ. ಗ್ಯಾಸ್ ಸ್ಲೋವಲ್ಲಿಟ್ಟು ನಾವು ಇನ್ನೊಮ್ಮೆ ಇದನ್ನು ಮುಚ್ಚಿಡೋಣ. ಓಕೆ, ಇನ್ನೊಂದು ಸೈಡ್ ನಮ್ಮದು ಮಸಾಲೆ ಕೂಡ ರೆಡಿಯಾಗಿದೆ, ನೋಡ್ಬೋದು ನೈಸ್ಲಿ ಗ್ರೈಂಡ್ ಆಗಿದೆ ಇದು. ಚಿಕನ್ ಕೂಡ ನಮ್ಮದು ಆಲ್ರೆಡಿ ಬೇಯ್ತಾ ಬಂದಿದೆ, ಫುಲ್ ಬೇಯಲಿಲ್ಲ ಆದರೆ ಮುಕ್ಕಾಲು ಬೇಯ್ದಿದೆ. ನಾನು ಇವಾಗ ಇದಕ್ಕೆ ಮಸಾಲವನ್ನು ಹಾಕ್ತಾಯಿದ್ದೀನಿ. ಮಸಾಲದಲ್ಲೇ ಸ್ವಲ್ಪ ಹೊತ್ತಿದ್ದು ಚೆನ್ನಾಗಿ ಬೇಯಬೇಕು, ಹಾಗಾಗಿ ನಾನು ಮುಕ್ಕಾಲು ಬೇಯ್ದ ಮೇಲೆ ಚಿಕನ್ ಇದಕ್ಕೆ ಮಸಾಲವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ, ನೀರು ನಿಮಗೆ ಸ್ವಲ್ಪ ಎಷ್ಟು ಬೇಕು ನೋಡಿ ಅಷ್ಟಾಕಿ. ಮಸಾಲಕ್ಕೆ ಬಿರಿಯಾನಿ ಮಸಾಲಕ್ಕೆ ಜಾಸ್ತಿ ನೀರು ಬೇಡ, ಸ್ವಲ್ಪ ದಪ್ಪ ಇದ್ರೇ ಇದು ಚೆನ್ನಾಗಾಗೋದು. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಅಂತ ಹೇಳ್ತೀನಿ ನೋಡಿ, ಅದನ್ನು ಮಾತ್ರ ಇದಕ್ಕೆ ಹಾಕಿ ಇದನ್ನು ಮುಚ್ಚಿಡ್ತೀನಿ ನಾನು. ಓಕೆ, ಇನ್ನೊಂದು ಸೈಡ್ ನಮ್ಮ ರೈಸ್ ಕೂಡ ರೆಡಿ ಆಯಿತು, ಆಲ್ಮೋಸ್ಟ್ ರೆಡಿ ಆಗಿದೆ. ಇಷ್ಟು ಬೇಯಿದ್ರೆ ಸಾಕು, ತುಂಬ ಬೇಯಿಸೋದು ಬೇಡ. ಓಕೆ, ಇದು ರೆಡಿ ಆಗಿದೆ. ಇವಾಗ ನಾವು ಇವಾಗ ಇದನ್ನು ಗ್ಯಾಸನ್ನು ಆಫ್ ಮಾಡ್ತೀನಿ. ಓಕೆ, ಇನ್ನೊಂದು ಸೈಡ್ ಚಿಕನ್ ಕೂಡ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಉಂಟು, ರೆಡಿ ಆಯಿತು ಸಾಕು. ನೋಡಿ, ಇಷ್ಟು ದಪ್ಪ ಬೇಕಿದೆ, ಇಷ್ಟು ದಪ್ಪ ಇಡಿ. ಇದಕ್ಕಿಂತ ದಪ್ಪ ಬೇಕಿದ್ರೆ ನೀವು ಸ್ವಲ್ಪ ದಪ್ಪ ಬೇಕಿದ್ರೆ ಇಡ್ಬೋದು, ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಆಯಿತು, ದಪ್ಪ ಆಗುತ್ತೆ. ನನಗೆ ಅಷ್ಟೇ ಸಾಕು, ನಾನು ಆಫ್ ಮಾಡ್ತೀನಿ. ಆಮೇಲೆ ಒಂದು ಪಾತ್ರೆಯಲ್ಲಿ ಫಸ್ಟಿಗೆ ನಾನು ರೈಸ್ ಮಾಡಿದ್ದೀವಿ ನೋಡಿ, ಗೀ ರೈಸ್ ಹೇಳ್ತೀವಿ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಮೇಲಿಂದ ನಾನು ಚಿಕನನ್ನು ಈ ರೀತಿ ಹಾಕ್ತೀನಿ. ಇದರಲ್ಲಿ ಗ್ರೇವಿ ಕೂಡ ನಿಮಗೆ ಸಿಗುತ್ತೆ ಊಟ ಮಾಡುವಾಗ, ಬಿರಿಯಾನಿ ತಿನ್ನುವಾಗ, ಹಾಗೂ ರೈಸ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿದರೆ. ಓಕೆ ನೋಡಿ, ಇದೇ ರೀತಿ ಮಾಡ್ತಾನೆ ಹೋಗಿ, ಎಷ್ಟು ರೈಸ್ ಉಂಟು ಎಷ್ಟು ಚಿಕನ್ ಉಂಟು ಅದನ್ನು ಒಂದೊಂದು ಹಂತದಲ್ಲಿ ಹಾಕ್ತಾನೆ ಹೋಗಿ ಈ ರೀತಿ. ನೋಡಿ ಈ ರೀತಿ, ನೋಡಿದ್ರಲ್ಲ ಇದೇ ರೀತಿ ಮಾಡಿದ್ರಾಯಿತು. ಕೆಲವರು ಇದು ಹಾಕಿದ ಮೇಲೆ ದಮ್ಮಿಗೆ ಇಡ್ತಾರೆ, ನಾನಿಲ್ಲಿ ದಮ್ಮಿಗೆಲ್ಲ ಏನು ಇಡೋದಿಲ್ಲ, ಯಾಕೆಂದರೆ ಗ್ರೇವಿ ಸ್ವಲ್ಪ ಡ್ರೈ ಆಗುತ್ತೆ ನಾವು ದಮ್ಮಲ್ಲಿಟ್ಟರೆ. ಇದು ಆಲ್ರೆಡಿ ಎಲ್ಲನೂ ಸರಿಯಾಗಿ ಬೇಯ್ದಿದೆ, ರೈಸ್ ಕೂಡ ಬೇಯ್ದಿದೆ, ಚಿಕನ್ ಕೂಡ ಸರಿಯಾಗಿ ಆಗಿದೆ, ಹಾಗಾಗಿ ದಮ್ಮಿಗೆ ಇಡಬೇಕಂತ ಇಲ್ಲ ಇನ್ನೊಮ್ಮೆ ನಾವು. ಓಕೆ, ನಾನೀಗ ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಮೇಲಿಂದ ಸ್ವಲ್ಪ ಆನಿಯನ್ ಫ್ರೈ ಮತ್ತು ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಬೋದು, ಚೆನ್ನಾಗಾಗುತ್ತೆ. ನಾನಿಲ್ಲಿ ನಿಮಗೆ ಹೇಳಿದೆ ಆಲ್ರೆಡಿ, ನಾನು ಸಿಂಪಲಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿ, ಹಾಗಾಗಿ ನಾನಿಲ್ಲಿ ಸಿಂಪಲ್ ಇಟ್ಟಿದ್ದೀನಿ ನೋಡಿ. ಈ ರೀತಿ ತೆಗೆದ್ರೆ ಆಯಿತು, ಸೈಡಿಂದ ಒಂದು ಚಿಕನ್ ಪೀಸ್ ಮತ್ತು ಸ್ವಲ್ಪ ರೈಸ್ ಈ ರೀತಿ ತೆಗೆದ್ರೆ ಆಯಿತು. ಓಕೆ, ನಾನೀಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ.
ಓಕೆ ನೋಡಿದ್ರಲ್ಲ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗ್ಬೋದು. ಒಮ್ಮೆ ಜಸ್ಟ್ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಗ್ರೇವಿ ಕೂಡ ಹಾಗೂ ತಿನ್ನುವಾಗ ಬಿರಿಯಾನಿ ರೈಸ್ ಕೂಡ ನಿಮಗೆ ಯಾವುದೇ ರೀತಿಯಲ್ಲಿ ಸಪ್ಪೆ ಅಥವಾ ಏನಾಗೋದಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಜಸ್ಟ್ ಟ್ರೈ ಮಾಡಿ ನೋಡಿ ನೀವು, ಹಾಗೂ ತುಂಬ ಸಿಂಪಲ್ ಕೂಡ ಉಂಟು ನೋಡಿದ್ರಲ್ಲ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.